ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಜೂನ್ ಎಂಟಕ್ಕೆ ನೇಮಕವಾದ ದೇವರ ವಾಕ್ಯವು ಒಬ್ಬನು ತನ್ನ ಸ್ನೇಹಿತರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುವ ಪ್ರೀತಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ ಯುಹಾನನು ಬರೆದ ಸುವಾರ್ತೆ ಹದಿನೈದು ಹದಿಮೂರು ಕ್ರಿಸ್ತನ ಶರೀರದ ಯಾವುದೇ ಅಂಗಗಳಿಗೆ ಅಂದರೆ ಪ್ರತಿಷ್ಠೆ ಮಾಡಿದ ವಿಶ್ವಾಸಿಗೆ ನಾವು ಏನೇ ಮಾಡಿದರೂ ಕರ್ತನು ಅದು ತನಗೆ ಮಾಡಿದನೆಂದು ಎಣಿಸಿ ಆತನನ್ನು ಗೌರವಿಸುತ್ತಾನೆ ಆದ್ದರಿಂದ ಅದು ನಮ್ಮ ಕರ್ತವ್ಯ ಮತ್ತು ನಮ್ಮ ಸವಲತ್ತು ಆಗಿರುವುದರಿಂದ ಅದು ಕರ್ತನ ಸೇವೆಯಲ್ಲಿ ನಮ್ಮ ಜೀವವನ್ನೇ ಮುಡಿಪಾಗಿಡುವುದು ನಮಗೆ ಸಂತೋಷದಾಯಕವಾಗಿದೆ ನಾವು ಸಹೋದರರಿಗೋಸ್ಕರ ಅಂತಹ ಪ್ರೀತಿಯನ್ನು ಹೊಂದಬೇಕಾದರೆ ಏಕೆಂದರೆ ಅವರೆಲ್ಲರೂ ಆತನವರು ಕರ್ತನು ಮತ್ತು ಆತನ ನಿಮಿತ್ತವಾಗಿ ನಮ್ಮ ನಿಷ್ಠೆಯನ್ನು ಪ್ರದರ್ಶಿಸುವ ಸಾಧನವಾಗಿ ಅವರಿಗಾಗಿ ನಮ್ಮ ಜೀವವನ್ನು ಬಲಿಯಾಗಿ ಸಲ್ಲಿಸಲು ನಾವು ಸಂತೋಷ ದೈಹಿಕ ಸೇವೆಗಳು ಮತ್ತು ಸಹೋದರರ ಸೇವೆಗಳಲ್ಲಿ ನಮ್ಮ ದೈಹಿಕ ಶಕ್ತಿ ಆರೋಗ್ಯ ಮತ್ತು ಜೀವವನ್ನು ಸಹೋದರರಿಗೋಸ್ಕರ ಬಲಿಯಾಗಿ ಅರ್ಪಿಸುವುದು ಎಂದರ್ಥವಲ್ಲ ಇವುಗಳು ಅನೇಕ ಸಂದರ್ಭಗಳಲ್ಲಿ ಲಾಭದಾಯಕವಾಗಿರಬಹುದು ಕರ್ತನ ಶಿಷ್ಯರು ಶರೀರ ಪ್ರಕಾರವಾಗಿ ಸಹೋದರರಲ್ಲ ಆದರೆ ಆತ್ಮೀಕವಾಗಿ ಸಹೋದರರಾಗಿದ್ದಾರೆ ಆದ್ದರಿಂದ ಸಹೋದರರಿಗೆ ನಮ್ಮ ಜೀವವನ್ನು ಬಲಿಯಾಗಿ ಸಲ್ಲಿಸಬೇಕೆಂಬ ಆಜ್ಞೆಯು ಹೆಚ್ಚು ನಿರ್ದಿಷ್ಟವಾಗಿ ಸೂಚಿಸುವುದೆಂದು ನಮ್ಮ ದೈಹಿಕ ಆರೋಗ್ಯ ಮತ್ತು ಶಕ್ತಿ ಜ್ಞಾನ ತಲಾಂತುಗಳು ಮತ್ತು ಸಾಧನಗಳು ಕರ್ತನ ಜನರ ಆತ್ಮಿಕ ವಿಷಯದ ಆಸಕ್ತಿಯಿಂದ ನಮ್ಮ ಜೀವವನ್ನು ಬಲಿಯಾಗಿ ಸಲ್ಲಿಸುವುದಾಗಿದೆ ಉದಾಹರಣೆಗೆ ಸತ್ಯವನ್ನು ಬೋಧಿಸುವಾಗ ಬಲಿಗಳು ಅಥವಾ ಸ್ವಂತ ನಿರಾಕರಣೆ ಶಕ್ತಿಯ ನಷ್ಟ ಇತರೆ ಆತನ ಸೇವೆಯಲ್ಲಿ ಉಂಟಾಗಬಹುದು ಹಾಗೆ ಮಾಡುವಾಗ ಎಷ್ಟರ ಮಟ್ಟಿಗೆ ಆತನ ಜೀವವನ್ನು ತನ್ನ ಸಹೋದರನಿಗಾಗಿ ಕ್ರಿಸ್ತನ ಶರೀರದ ಅಂಗದವರಾಗಿ ಬಲಿಯಾಗಿ ಸಲ್ಲಿಸುವುದಾಗಿದೆ ಆಮೆನ್.